ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈಗ ಪಪ್ಪ ಮತ್ತೆ ಅಮ್ಮ ಈಗ ನನ್ನ ವ್ಲಾಗೇ ನೋಡ್ತಿದ್ರು. ಮೋಸ್ಟ್ಲಿ ಮುಗೀತಾ ಮುಗ್ದಿ, ಈಗ ನ್ಯೂಸ್ ಏನ ನೋಡ್ತಾರೆ ಪಪ್ಪ. ಚೆನ್ನಾಗಿ ಬರ್ತಾರ ಲಾಸ್ಟ್ ವ್ಲಾಗ್ ಇಂದು ತಮಿಳ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಕ್ಚುಲಿ ನಾನು ಇವಾಗ ಎದ್ದೆ, ಇನ್ನು ಮುಖ ತೊಳೆದಿಲ್ಲ. ಇವತ್ತಂತೂ ವೆದರು ಸಖತ್ತಾಗಿದೆ, ಬಿಸಿಲೇ ಇಲ್ಲ. ಬಿಸಿಲು ಇದೆ ಬಟ್ ಮೋಡ ಇಲ್ಲೂ ಆಗಿಲ್ಲ. ನೋಡಿ ಎಷ್ಟು ಬ್ಲೂ ಸ್ಕೈ ಹೆಂಗ್ ಕಾಣ್ತಿದೆ, ಸಖತ್ತಾಗಿ ಕಾಣ್ತಿದೆ. ಮಾತ್ರ ಆಕ್ಚುಲಿ ಬೆಳಗ್ಗೆ ಚಾರ್ಲಿನ ಯಾರು ಇಟ್ಕೊಂಡಿರ್ಲಿಲ್ಲ, ಪಪ್ಪ ಇಟ್ಕೊಂಡಿದ್ರಂತೆ. ಆದ್ರೆ ಚಾರ್ಲಿ ನನ್ನ ಮಗನ್ ಬೇಗ ಹಂಗೆ ಓಡ್ ಬಂತಂತೆ, ಏನೋ ಮಾಡ್ಲಿಲ್ವಂತೆ. ಈಗ ಅಣ್ಣಗ ಚಾರ್ಲಿನ ಇಟ್ಕೊಂಡವನೆ ಎಲ್ಲ ಚಾರ್ಲಿ ಫುಲ್ ಆ ಕಡೆ ಎಲ್ಲ ಹೋಗಿದ್ದಾನೆ ಲಾಸ್ಟಿಗೆ. ಚೂ ಚೂ ಚಾರ್ಲಿ. ಏ ಚಾರ್ಲಿ ಬಾ. ಒಂದು ಚಾರ್ಲಿ ಒಬ್ಬನೇ ಸಾಕು, ಇಲ್ಲಿ ಇಡೀ ಇಲ್ಲಿ ಏರಿಯಾದಲ್ಲಿ ಇರೋ ನಾಯಿ ಎಲ್ಲ ಬೊಗ್ಲಿಸ್ತಾನೆ. ನೋಡಿ ಈಗ ನಮ್ಮ ಅಣ್ಣ ಕರ್ಕ ಬರಕ್ ಹೋದ, ಹೋಗವನೆ. ಏಯ್ ನಡಿ ಮನೆಗೆ, ಕೋಲ್ ತಗತ್ತೀನಿ ನಿಂಗೆ, ನಡಿ. ಏಯ್ ಬಾರ ಇಲ್ಲೇ. ನಾಡ್ಕ ನಾಡ್ಕಾಡದ್ ನೋಡಿ ಗೈಸ್. ಬಾ ಅಂದ್ರೆ ಬರಲ್ಲ. ಅಮ್ಮ ಏನ್ ಮಾಡ್ತಿದ್ಯಾ ಟಿಫನ್? ತಿಂಡಿ ಚಿತ್ರಾನ್ನ. ಚಿತ್ರಾನ್ನ ಬರ್ತೀನಿ ಈಗ. ನಮ್ಮನೇಲಿ ಈಗ ಟಿಫನ್ ಚಿತ್ರಾನ್ನ. ಹೇಳು ಚಿತ್ರಾನ್ನ ಜೋರಾಗಿ ಹೇಳು, ಅದು ಸ್ವಲ್ಪ ಗತ್ತಲ್ಲಿ ಹೇಳ್ಬೇಕು. ಚಿತ್ರಾನ್ನ ಚಿತ್ರಾನ್ನ. ಅಮ್ಮ ಇವಾಗ ಅಲ್ಲಿ ಒಂದು ಟೈಲರ್ ಅಂಗಡಿ ಇದೆಯಲ್ಲ, ಈಗ ಅಲ್ಲಿಗೆ ಹೋಗಿ ಬರ್ತವ್ರೆ. ಅಮ್ಮ ಏನಾರು ತಗೋಬಾರಮ್ಮ. ಅಮ್ಮ ಏನೋ ಏನು ತಗೋಬರ್ತೀಯ? ಅಮ್ಮ ಅಮ್ಮ ಇದೆಲ್ಲ ಏನು ಮದುವೆಗ ಪಪ್ಪ? ನೆನ್ನೆ ಪಪ್ಪ ಮತ್ತು ಅಮ್ಮ ಮತ್ತೆ ಏನೋ ದಿನಸಿ ಅಂಗಡಿಗೆ ಹೋಗಿದ್ದು. ದಿನಸಿ ಅಂಗಡಿಗೆ ಹೋಗಿ ಫುಲ್ಲು ಸುಮಾರು ಸಾಮಾನೆಲ್ಲ ತಂದವ್ರೆ. ಇದೆಲ್ಲ ಆ್ಯಕ್ಚುಲಿ ಫುಲ್ ಮದುವೆಗೆ. ಇದು ಇದು ಮನೆಗೆ ಅನಿಸುತ್ತೆ. ಇದ್ರಲ್ಲಿ ಪೆನೆಲು ಸೋಪ್ ಏನೇನ ಇದಾವಪ್ಪ. ಟಿಫನ್ ಇವಾಗ ಚಿತ್ರಾನ್ನ ರೆಡಿ ಆಗಿದೆ, ಆದರೆ ಮೊಸರಾಕಂತ ತಿಂತೀನಿ. ಮೊಸರು ಬೇಕಾ ಪಪ್ಪನೀಗ ಚಿತ್ರಾನ್ನಕ್ಕೆ? ನಾನು ಹೆಂಗೆ ಮೊಸರು ಹಾಕಂದ್ರೆ ಈಗ ಅವರು ಮೊಸರು ಹಾಕಂತ ತಿಂತವ್ರೆ. ಹೆಂಗೈತೆ ಪಪ್ಪ ಚಿತ್ರಾನ್ನಕ್ಕೆ ಮೊಸರು? ನಾನು ಪಪ್ಪ ಈಗ ಸಿಟ್ಟಿಗೆ ಈಗ ಹೋಗಿ ಬರ್ತಿದ್ವಿ. ಒಂದು ಅಲ್ಲಿ ಊರಿಗೆ ನಮ್ಮ ಅಜ್ಜೂರಿಗೆ ಒಂದು ಕಲ್ಲು ಬೇಕಿತ್ತು. ಹಾಂ ಲಾಸ್ಟ್ ವ್ಲಾಗಲ್ಲೇ ಅಲ್ಲಿ ನಮ್ಮ ಅಜ್ಜೂರಿಗೆ ಹೋದಾಗ ಅಲ್ಲಿ ಮನೆ ಮುಂದೆ ಕಾರ್ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಲ್ಲ, ಸೊ ಅದೇ ಜಾಗದಲ್ಲಿ ಕಲ್ಲು ಹಾಕಕ್ಕೆ ಈಗ ಕಲ್ಲು ತರಕ್ಕೆ ಈಗ ಹೋಗ್ತಿದ್ದೀವಿ. ಬಿಡಿ ಇನ್ನೇನು, ಗೌಡ್ರು ಹೇಳಿದ್ರೆ ಆಯ್ತು. ಗೌಡ್ರ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಅಣ್ಣ ನೀನ್ ಪಪ್ಪನ ಜೊತೆ ಬತ್ತೀಯ? ಕಲ್ಲು ಅಂಗಡಿಗೆಲ್ಲ ಹೋಗಿ ಕಲ್ಲೆಲ್ಲ ಈಗ ತಂದಾಯ್ತು. ಈಗ ಅಲ್ಲಿ ಟಾಟೇಜಿಗೆ ಈಗ ಕಲ್ಲು ಇಟ್ಟ ಆಯ್ತು. ಇವಾಗ ಇದು ಸ್ವಲ್ಪ ನೀರಿನ ಕ್ಯಾನು ಅಷ್ಟೇ, ಈಗ ಟಾಟೇಜಿಗೆ ಈಗ ಇಡಬೇಕು. ಸರಿ ನಾನು ಹೋಗಿ ಬರ್ತೀನಿ, ಬಾಯ್. ಕಲ್ಲು ನೀರೆಲ್ಲ ಈಗ ಸ್ವಲ್ಪ ಸಾಮಾನು ಈಗ ತಗಂದೀಗ ಈ ಟಾಟೇಜಲ್ಲಿ ಈಗ ನಮ್ಮ ಅಜ್ಜವ್ರಿಗೆ ಈಗ ಹೋಗ್ತಿದೀವಿ. ಈಗ ಅಲ್ಲಿ ಹಿಂದೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಮ್ಮ ಬರ್ತಾರೆ. ಅವ್ರು ಆಕ್ಚುಲಿ ಇಳಿಸ್ಬೇಕಾದ್ರೆ ಕಲ್ಲೆಲ್ಲ ಇಳಿಸ್ತಾ ಇರ್ಬೇಕಾದ್ರೆ ಕಷ್ಟ ಅನ್ಸೋದು, ಫುಲ್ ಅನ್ಲೋಡ್ ಮಾಡ್ಬೇಕಿದ್ರೆ. ಓಕೆ ಎಸ್, ನಾನು ನಿಮ್ಗೆ ಅಜ್ಜಿ ಊರಿಗೆ ತಲುಪಾದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇವಾಗ ಇಲ್ಲಿ ಡೀಸೆಲ್ ಹಾಕ್ಸಕ್ಕೆ ಇಲ್ಲಿ ನಿಲ್ಸೋರು ಇಲ್ಲಿ. ಇವಾಗ ಹೈವೇಲಿ ಈಗ ಸೈಡಿಗೆ ಈಗ ಗಾಟೇಜ್ ಈಗ ನಿಲ್ಸಿದೀವಿ, ಯಾಕಂದ್ರೆ ಇದೇನೋ ಫ್ಯಾನ್ ಏನೋ ತಿರುಗ್ತಿಲ್ವಂತೆ. ಮೋಸ್ಟ್ಲಿ ಜಾಸ್ತಿ ಲಗೇಜ್ ಇಂದನ ಏನೋ ಸ್ವಲ್ಪ ಗಾಡಿ ಹೀಟ್ ಆಗಿದೆ. ಇವ್ರು ನಿಲ್ಸಿದ್ರು ಸ್ವಲ್ಪ ಹೀಟ್ ಎಲ್ಲ ಕಡಿಮೆ ಆಗಲಿ ಅಂತ. ಬಟ್ ನೋಡಿದ್ರೆ ಈಗ ಇಲ್ಲಿ ಒಂದು ಫ್ಯಾನ್ ಇದೆಯಂತೆ ಅಲ್ಲಿ ಒಳಗಡೆ, ನೋಡಿದ್ರೆ ಅದು ವರ್ಕೇ ಆಗ್ತಿಲ್ಲ. ಆನ್ ಆಗ್ತಾ ಇಲ್ಲಪ್ಪ ನೋಡಿ, ಕ್ಲೌಂಡ್ ಬರ್ತೈತೆ. ಮೋಸ್ಟ್ಲಿ ಈ ಸ್ವಿಚ್ ಅಲ್ಲಿ ಏನೋ ಇದಾಗಿತ್ತು ಅನ್ಸುತ್ತೆ. ಯಾವ
ಗೈಸ್ ಫೈನಲಿ ಈಗ ಸರಿ ಆಯ್ತು, ಫೈನಲ್ ಆಗ ಆನ್ ಆಯ್ತು. ಈಗ ಇದು ಸುಮ್ಮನೆ ಇದೇನೋ ಬಿಚ್ಚು ನೋಡಿದ್ರು ಮೋಸ್ಟ್ಲಿ ಅಣ್ಣ, ಇದ್ರದ್ದೇನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ. ಫೈನಲಿ ಈಗ ಮಳಲಿಗೆ ಈಗ ತಲುಪಾಯ್ತು ನೋಡಿ. ನಮ್ಮ ಅಜ್ಜಿನ ಇಲ್ಲೇ ಅವ್ರೆ, ನಮ್ಮ ಅಜ್ಜಿಗೆ ನೋಡ್ತವ್ರೆ ಅಲ್ಲಿ ಫುಲ್ಲಲ್ಲಿ ಆಟೋ ಎಲ್ಲ ನಿಲ್ಸಿರೋದನ್ನ. ಅಮ್ಮ ಮತ್ತೆ ಅಣ್ಣ ಅವಾಗಲೇ ಕಾರಲ್ಲಿ ಮುಂಚೆನೆ ಬಂದರು. ಏನ ಸಮರ್ಥು ಹಂಗೆ ನೋಡ್ತಿದ್ಯಾ? ಆ ಹೇಳು ನೋಡಿ, ಈ ಹುಡುಗನು ನಾನು ಬ್ಲಾಗ್ ನೋಡ್ತಾ ಇರ್ತೇನೆ ಗಾನವಿ ಫೋನಲ್ಲಿ ಅಲ್ವಾಗಾನು. ಆ ಹೇಳು, ನೀನು ನಾಳೆ ಬರ್ತೀಯ ಅಜ್ಜಿ, ನೀರು ಕುಡಿ ಅಜ್ಜಿ. ಹಾಂ, ಓ ಸಕ್ಕತ್ ಬಿಸಿಲು ಅಜ್ಜಿ. ಹ್ಞೂ, ಹೋಗಿ ಫಸ್ಟ್ ಮುಖ ತೊಳಿಬೇಕು. ಬಿಸಿಲು ಮುಖ ಒಂಥರ ಟ್ಯಾನ್ ಆದಂಗೆ ಆಗಿದೆಯಾ ಏನೋ. ಅಮ್ಮ ಜ್ಯೂಸ್ ಬಾ ಫಸ್ಟ್ ಕಲಿತಾ ತುಕ. ಇವಾಗ ಜ್ಯೂಸ್ ಬ್ರೇಕ್ ಎಲ್ಲ ಈಗ ತಗೊಂಡಾಯ್ತು. ಈಗ ಮತ್ತೆ ಈಗ ಕೆಲಸ ಶುರು. ಏನಂದ್ರೆ ಈ ಕಲ್ಲೆಲ್ಲ ಈಗ ಅಲ್ಲಿಗೆ ತಗ ಹೋಗಿ ಜೋಡಿಸ್ಬೇಕು. ಅಲ್ಲೆಲ್ಲ ಹಾಕಾಯ್ತು, ಟೋಟಲ್ ಕೆಲ್ಸ ಎಲ್ಲ ಮುಗೀತು. ಇಲ್ಲಿ ಬೆಳಿಗ್ಗೆ ಪಲಾವ್ ತಿನ್ನಿ ಮಾಡಿರೋಜಿ, ಈಗ ಅದೇನೀಗ ಬಿಸಿ ಮಾಡ್ತಾರೆ. ಆಕ್ಚುಲಿ ಈಗ ನಾನು ಮಧ್ಯಾಹ್ನ ಏನು ಊಟ ಏನು ಮಾಡಿಲ್ಲ, ಈಗ ಇಲ್ಲೇ ಊಟ ಮಾಡ್ತಿದ್ದೀನಿ. ಊಟ ಗಾನು ಹಾಲು ಅನ್ನ. ನಾನು ಇವಾಗ ಹಾಲು ಅನ್ನ ಊಟ ಮಾಡ್ತಿದ್ದೀನಿ. ಅಜ್ಜೂರಿಗೆ ಬಂದ್ರೆ ನನ್ನ ಕಾಮ್ ಬಂದಿದೆ ಹಾಲು ಅನ್ನನೆ. ಅಜ್ಜೂರಿಗೆ ಬಂದು ಜಾಸ್ತಿ ಏನು ಬ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಬರೀ ಕೆಲಸ ಮಾಡೋದೇ ಇತ್ತು. ಇವತ್ತು ಬರೀ ಕೆಲಸನೇ ಆಯಿತು. ಇವಾಗ ನಮ್ಮ ತಾತನ ಇಲ್ಲಿ ಊಟ ಮಾಡ್ತಾರೆ. ತಾತನ ಆ್ಯಕ್ಚುಲಿ ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ. ಗೈಸ್ ಇವಾಗ ನಾನು ಊಟ ಎಲ್ಲ ಮಾಡಿ ಈಗ ನಮ್ಮ ಅಜ್ಜಿ ಮನೆ ಟೆರೆಸ್ ಮೇಲೆ ಈಗ ಬಂದಿದ್ದೀನಿ. ಸ್ವಲ್ಪ ಸಂಜೆ ವೈಬ್ಸ್ ತಗೊಳ್ಳೋಣ ಅಂತ. ನಿಜ ಸಖತ್ತಾಗಿದೆ, ಎಲ್ಲಿ ನೋಡಿದ್ರು ಗ್ರೀನು, ಎಲ್ಲಿ ನೋಡಿದ್ರೆ ಗ್ರೀನರಿ ಗ್ರೀನರಿ ಗ್ರೀನರಿ. ಫುಲ್ಲು ಸುತ್ತ ಜೋಳ ಹಾಕವ್ರೆ, ತೆಂಗಿನ ಮರಗಳು, ಅಲ್ಲಿ ದೂರದ ಒಂದು ವಿಡ್ಮಿಲ್ಲು ಸುಮಾರು. ಆ್ಯಕ್ಚುಲಿ ಇವಾಗ ನಾನು ಅಣ್ಣ ಅಮ್ಮ ಈಗ ಮತ್ತೆ ಈಗ ವಾಸಂಗಿ ಈಗ ವಾಪಸ್ ಈಗ ಹೋಗ್ತಿದ್ದೀವಿ. ಯಾಕಂದರೆ ಮತ್ತೆ ಗುರುವಾರ ಬರಬೇಕು, ನಾಳೆ ಬೇರೆ ಹಬ್ಬ ಇದೆ. ನಾನು ಆ್ಯಕ್ಚುಲಿ ಇಲ್ಲೇ ಉಳ್ಕೊತಿದ್ದೆ, ಬಟ್ ನಾಳೆ ಹಬ್ಬ ಇದೆಯಲ್ಲ, ನಾಳೆ ಫ್ರೆಂಡ್ಸ್ ಎಲ್ಲರೂ ಬಾ ನಮ್ಮ ಹಾಸನಲ್ಲಿ, ಯಾವ್ಯಾವ ಗಣಪತಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಎಲ್ಲ ನೋಡ್ಕೋ ಬರ್ತೀವಿ ನಾಳೆ. ನೋಡಿ ಇವಾಗ ನಮ್ಮ ಮಾಮನು ಹಸು ಎಲ್ಲ ಇಟ್ಕೊಂಬಂದರು. ಹೇಮಮ್ಮ ಅಕಸ್ಮಾತ್ ಮಳೆ ಏನಾದ್ರು ಬರ್ತಿದ್ರೆ ಅವಾಗ ಇದೇನು ಈ ಥರ ಎದುರುತ್ತಿದೆ ಇದು. ಈಗ ಹಾಸನ್ಗೆ ಈಗ ಒಳ್ಳೆದೇ ಅಮ್ಮ, ರೆಡಿನಾ? ಮತ್ತೆ ಯಾವಾಗ ಹೇಳಿ ಬರೋದು? ನಾನು ಕೇಳಿಸ್ಕೊ ಬಂದ್ರೆ ನಾನು ಮತ್ತೆ ಹಾಸನಿಗೆ ಬರಲ್ಲ, ಇವಾಗ ಹೇಳಿದ್ದೀನಿ. ಆಮೇಲೆ ಬಾಬಾ ಅನ್ನಂಗಿಲ್ಲ ಅಮ್ಮ. ಎಲ್ಲಿದ್ಯಾ? ಪರ್ಫೆಕ್ಟ್ ಆಗಿ ಈಗ ಕಲ್ಲೆಲ್ಲ ಈಗ ಜೋಡ್ಸಾಯ್ತು, ಈಗ ಪಕ್ಕ ಆಯ್ತು. ಈಗ ಆರಾಮಾಗಿ ಕಾರ್ ಎಲ್ಲ ಬೈಕ್ ಎಲ್ಲ ಆರಾಮಾಗಿ ಬರ್ಬೋದು. ಈಗ ಅಲ್ಲಿ ಮುಂಚೆ ಅಲ್ಲಿ ಕೆಸರು ಇತ್ತು, ಈಗ ಕೆಸರು ಸ್ವಲ್ಪ ಅದು ಹೋಗಿದೆ. ಸರಿ ಬಾಯ್ಗಾನು, ಗುರುವಾರ ಬರ್ತೀನಿ. ಬಾಯ್ ಮಾಮ. ಬಾಯ್ ತತ್ತ. ಬಾಯ್ ಅಜ್ಜಿ. ಅಜ್ಜಿ ಫುಲ್ ಕಲ್ಲು ನೋಡೋದೇ ಆಯ್ತು ಇವತ್ತು. ಫೈನಲಿ ಈಗ ಅಜ್ಜಿ ಊರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮು ಮಧ್ಯರಾತ್ರಿ 1:30 ಆಗಿದೆ. ನಾನು ಅವಾಗಲೇ ಬಂದಿದ್ದೆ ಸಂಜೆ 1:07 ಹಂಗೆ. ಬಟ್ ಅಲ್ಲಿಂದ ಅಜ್ಜಿ ಊರಿಂದ ಬಂದಾದ್ಮೇಲೆ ನಾನು ಬ್ಲಾಗ್ ಏನೂ ಮಾಡಲಿಲ್ಲ, ಯಾಕಂದರೆ ನನಗೆ ಸಖತ್ತಂದರೆ ಸಖತ್ತೇ ಸುಸ್ತಾಗಿತ್ತು. ಕೈಯೆಲ್ಲ ಫುಲ್ಲು ಉರಿತಿದೆ, ಕೈಯೆಲ್ಲ ಫುಲ್ಲು ಬೊಬ್ಬೆ ಬಂದಂಗೆ ಆಗಿದೆ. ಬರೀ ಜಾಸ್ತಿ ಇವತ್ತು ಬರೀ ಕೆಲಸ ಮಾಡಿದ್ದೆ ಆಯಿತು. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. I'm gonna scream inside.